ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನ್ಭವ್ ಹೇಗಿದ್ದೀರಾ ಇವತ್ತು ಎಲ್ಲರೂ ಪ್ರಾಫಿಟ್ ಮಾಡಿದ್ದೀರಾ ಮಾಡಿರೋರಿಗೆ ಅಭಿನಂದನೆಗಳು ಲಾಸ್ ಮಾಡಿದಿರಾ ನಿಮಗೆ ಒಂದು ಅನುಭವ ಇವತ್ತು ಏನು ತಪ್ಪು ಮಾಡಿದಿರೋ ಅದನ್ನು ಮತ್ತೆ ರಿಪೀಟ್ ಮಾಡಬೇಡಿ ನಿಮ್ಮ ತಪ್ಪು ನಿಮ್ಮ ಗೊತ್ತಾಗಿದ್ರೆ ಅದನ್ನು ಮತ್ತೆ ರಿಪೀಟ್ ಮಾಡಲ್ಲ ಅಂದರೆ ಖಂಡಿತವಾಗಿ ಎಲ್ಲರೂ ಶೇರ್ ಮಾರ್ಕೆಟಲ್ಲಿ ಪ್ರಾಫಿಟ್ ಮಾಡಬಹುದು ಇವತ್ತು ನನ್ನ ಲೆವೆಲ್ಸ್ ಹೆಂಗ್ ವರ್ಕ್ ಆಗಿದೆ ಮಾರ್ಕೆಟ್ ಏನಾಗಿದೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಏನಕ್ಕೆ ಇವತ್ತು ಇಷ್ಟು ರೈಸ್ ಆಗಿದೆ ಯಾಕಂದರೆ ಎಲ್ಲರೂ ಮಾರ್ಕೆಟ್ ಬಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಮಾರ್ಕೆಟ್ ಕ್ರ್ಯಾಶ್ ಆಗತ್ತೆ ನೀವು ಕೆಲವೊಂದು ಬೇರೆ ವೀಡಿಯೋದೆಲ್ಲ ನೋಡಿರ್ತೀರ ನಾನು ನಿನ್ನೆ ಏನೇನಿದೆ ಮಾರ್ಕೆಟ್ ನಾಳೆ ಮೇಲೆ ಹೋಗೋಕ್ಕೆ ಚಾನ್ಸಸ್ ಇದೆ ಅಂತ ಹೇಳಿದೆ ಇವತ್ತು ಹಂಗೆ ಆಗಿದೆ ನೋಡೋಣ ಇವತ್ತು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಏನಾಯಿತು ಅಂತ ಚೂರು ನೋಡಿಬಿಟ್ಟು ಆಮೇಲೆ ನಾಳೆ ಲೆವೆಲ್ಸು ನೋಡೋಣ ನಿಫ್ಟಿ ಇವತ್ತು ಏನಾಯಿತು ನಾನು ಕೊಟ್ಟಿರೋದ ಲೆವೆಲ್ಸ್ ಮೇಲೆ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಯಿತು ಸೊ ನಿನ್ನೆ ನಾನು ಏನು ಹೇಳಿದೆ ಇಲ್ಲಿ ಲಾಂಗ್ ಬಿಲ್ಡಪ್ ಆಗಿದೆ ಎಂಡ್ ಆಫ್ ದ ಡೇ ಲಾಂಗ್ ಬಿಲ್ಡಪ್ ಆಗಿದೆ ಸೊ ನಾಳೆ ಕಾಲ್ ಸೈಡ್ ಹೋಗೋಕ್ಕೆ ಅಂದರೆ ಮಾರ್ಕೆಟ್ ಮೇಲ್ಗಡೆ ಹೋಗೋಕ್ಕೆ ಚಾನ್ಸಸ್ ಇದೆ ಅಂತ ಹೇಳಿದೆ ಮಾರ್ನಿಂಗ್ ಓಪನ್ ಓಪನಿಂಗ್ ಬಂದ್ರೆ ನಿಮಗೂ ಗ್ಯಾಪಪ್ ಅಲ್ಲಿ ಓಪನ್ ಆಗಿದೆ ಮಾರ್ಕೆಟ್ ನೈನ್ ಫಿಫ್ಟೀನ್ ಓಪನ್ ಆಗುತ್ತೆ ನೈನ್ ಫಿಫ್ಟೀನ್ ಮುಂಚೆನೇ ಸಿಂಗಪುರ್ ನಿಫ್ಟಿ ಪಾಸಿಟಿವ್ ಆಗಿತ್ತು ಯು ಎಸ್ ಮಾರ್ಕೆಟ್ ಪಾಸಿಟಿವ್ ಆಗಿತ್ತು ಸೊ ಅದಕ್ಕೆ ಗ್ಯಾಪಪ್ ಅಲ್ಲಿ ಓಪನ್ ಆಗಿದೆ ಸೊ ಒಳ್ಳೆ ಬೈಯಿಂಗ್ ಫಸ್ಟ್ ಫಿಫ್ಟೀನ್ ಮಿನಿಟ್ಸ್ ಫೈವ್ ಮಿನಿಟ್ಸಲ್ಲೇ ಒಳ್ಳೆ ಬೈಯಿಂಗ್ ಬಂದಿದೆ ಮತ್ತು ಸ್ವಲ್ಪ ಸೆಲ್ಲಿಂಗ್ ಬಂದುಬಿಟ್ಟು ಆಮೇಲೆ ಫಸ್ಟ್ ಫಿಫ್ಟೀನ್ ಮಿನಿಟ್ಸ್ ಹೈನ ಬ್ರೇಕ್ ಮಾಡಿ ಇನ್ನೊಂದು ಹೈ ಕ್ರಿಯೇಟ್ ಆಗಿದೆ ಇಲ್ಲಿ ಅರೌಂಡ್ ಒನ್ ತರ್ಟಿ ಆ ರೇಂಜಲ್ಲಿ ಏನಾಯಿತು ಸಡನ್ ಆಗಿ ಒಂದು ಕೆಳಗಡೆ ಮೇಲುಗಡೆ ಹಂಡ್ರೆಡ್ ಪಾಯಿಂಟ್ಸ್ ಅಂದರೆ ಟೋಟಲ್ ಟೂ ಹಂಡ್ರೆಡ್ ಪಾಯಿಂಟ್ಸು ಒಂದು ಫ್ರೀ ಟ್ರೇಡ್ ಆಯಿತು ಇದು ಏನಂದರೆ ಅಲ್ಗೋ ಟ್ರೇಡಿಂಗ್ ಈಗೆಲ್ಲ ಜಾಸ್ತಿ ಎಲ್ರೂ ಅಲ್ಗೋ ಟ್ರೇಡಿಂಗ್ ಮಾಡ್ತಾರೆ ಸೊ ಆಟೋಮೆಟಿಕ್ ಒಂದು ಪ್ರೋಗ್ರಾಮ್ ಪ್ರಕಾರ ಆ ಲೆವೆಲ್ಸ್ ಬಂದರೆ ಇಮಿಡಿಯೇಟ್ ಬೈ ಟ್ರಿಗರ್ ಆಗುತ್ತೆ ಸೊ ಜಾಸ್ತಿ ಕ್ವಾಂಟಿಟಿ ಅಲ್ಲಿ ಟ್ರಿಗರ್ ಆಗಿದರೆ ಈ ಥರನೇ ಆಗುತ್ತೆ ಸೊ ಇದು ಇದು ಬಂದು ಒಂದು ಅಲ್ಗೋ ಟ್ರೇಡಿಂಗ್ ಕ್ಯಾಂಡಲ್ ಅಂತ ನಾವು ಹೇಳೋದು ಓಕೆ ಮಾರ್ಕೆಟ್ ಮತ್ತೆ ಎಲ್ಲಿ ಸ್ಟಾರ್ಟ್ ಆಯಿತೋ ಅಲ್ಲೇ ಬಂದು ಇವತ್ತು ಗ್ಯಾಪ್ ಫಿಲ್ ಮಾಡ್ಬೋದಂತ ಎಲ್ಲ ಯೋ ಯೋಚನೆ ಮಾಡಿರ್ತಾರೆ ಬಟ್ ಗ್ಯಾಪ್ ಮಾ ಫಿಲ್ನ ಗ್ಯಾಪ್ ಫಿಲ್ ಮಾಡಿಲ್ಲ ಸೊ ನನ್ನ ಬೈ ಲೆವೆಲ್ ಮುಂಚೆನೇ ಸಪೋರ್ಟ್ ತಗೊಂಡು ಅಲ್ಲಿಂದ ಮತ್ತೆ ಸೀದ ಟೂ ತೌಸಂಡ್ ಸೆವೆಂಟೀನ್ ಟೂ ತರ್ಟಿ ಸೆವೆನಲ್ಲಿ ಕ್ಲೋಸ್ ಆಯಿತು ಸೊ ಈಗ ಇಲ್ಲಿ ಈ ಥರ ಇದ್ದರೆ ಲೆವೆಲ್ಸ್ ಹೆಂಗೆ ನಾವು ಟ್ರೇಡ್ ಮಾಡೋದು ಯಾಕಂದರೆ ಇಲ್ಲಿಂದ ಮೇಲ್ಗಡೆ ಬಂದರೆ ಓಕೆ ಈ ಥರ ಇದ್ದರೆ ಏನು ಮಾಡೋದು ವೆಯ್ಟ್ ಮಾಡಬೇಕು ಸೊ ಈಗ ನಿಮ್ಮದು ರೆಸಿಸ್ಟೆನ್ಸ್ ಇದು ಏನೇನಿದೆ ಫಸ್ಟು ಟಾರ್ಗೆಟು ಇದು ಸೆಕೆಂಡ್ ಟಾರ್ಗೆಟು ಸೊ ಇಲ್ಲಿ ಬ್ರೇಕೌಟ್ ಆಗಿ ಮತ್ತೆ ತಿರ್ಗ ಮೇಲ್ಗಡೆ ಬ್ರೇಕೌಟ್ ಆತಲ್ಲ ಆ ಟೈಮಲ್ಲಿ ನೀವು ಟ್ರೇಡಿಂಗ್ ತೊಗೊಂಡ್ರೆ ಅಟ್ಲೀಸ್ಟ್ ನಿಮಗೆ ಸ್ವಲ್ಪ ಪ್ರಾಫಿಟ್ ಬಂದಿರುತ್ತೆ ಇದು ಒಂದು ಟ್ರೇಡಿಂಗ್ ಇಲ್ಲಿ ಒಂದು ಟ್ರೇಡ್ ಮಾಡಿರ್ಬೋದು ಇನ್ನೊಂದು ಇಲ್ಲಿ ಒಳ್ಳೆಯ ಪ್ಲೇಸ್ ಯಾಕಂದರೆ ಇದು ಬಂದು ನನ್ನ ಬೈ ಲೆವೆಲ್ ಬೈ ಲೆವೆಲ್ ಅಂದರೆ ಇದು ಒಂದು ಸಪೋರ್ಟ್ ಲೈನ್ ಥರ ಈಗ ಸೊ ಅದ್ರ ಬ ಸಪೋರ್ಟ್ ತೊಗೊಂಡು ಒಂದು ಒಳ್ಳೆ ಕ್ಯಾಂಡಲ್ ಬುಲ್ಲಿಷ್ ಕ್ಯಾಂಡಲ್ ವಾಲ್ಯೂಮ್ನು ಚೆನ್ನಾಗಿತ್ತು ಸೊ ಈ ಕ್ಯಾಂಡಲ್ ನೆಕ್ಸ್ಟ್ ಕ್ಯಾಂಡಲ್ ನೀವು ಫ ತಗೊಂಡಿದ್ರೆ ಖಂಡಿತವಾಗಿ ಈ ರ್ಯಾಲಿನ ಕ್ಯಾಪ್ಚರ್ ಮಾಡಿರ್ಬೋದು ಅರೌಂಡ್ ಟೂ ತರ್ಟಿಗೆ ಒಳ್ಳೆ ರ್ಯಾಲಿ ಬಂದಿದೆ ಸೊ ಇವತ್ತು ಏನಾಗಿದೆ ಎಫ್ ಐ ಐಸ್ ಬೈ ಮಾಡಿದಿರಾ ಸೆಲ್ ಮಾಡಿದಿರಾ ಇವತ್ತು ಎಫ್ ಐ ಐ ಸೆಲ್ಲೇ ಮಾಡಿದರು ಅಂದರೆ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಎಷ್ಟು ಮಾಡಿದರೆ ಅಂದರೆ ಒಂದು ಟು ಅರೌಂಡ್ ಟೂ ತೌಸಂಡ್ ಕ್ರೋರ್ಸ್ ಸೆಲ್ ಮಾಡಿದ್ದಾರೆ ಪಾಸಿಟಿವ್ ಅಂದರೆ ಡಿ ಎ ಐಸ್ ಮೋರ್ ದನ್ ತ್ರೀ ತೌಸಂಡ್ ಕ್ರೋರ್ಸ್ ಬೈ ಮಾಡಿದ್ದಾರೆ ಓಕೆ ಸೊ ಅದು ಬಂದು ಒಂದು ಪಾಸಿಟಿವ್ ಒಂದು ಲಾಸ್ಟ್ ತ್ರೀ ಡೇಸಿಂದ ಡಿ ಎಸ್ ಬೈ ಮಾಡ್ತಾ ಇದ್ದಾರೆ ಫೈವ್ ತೌಸಂಡ್ ಕ್ರೋರ್ಸ್ ಫೋರ್ ತೌಸಂಡ್ ಕ್ರೋರ್ಸ್ ತ್ರೀ ತೌಸಂಡ್ ಕ್ರೋರ್ಸ್ ಅಂತ ಸೊ ನಾನು ಅದಕ್ಕೆ ಏನು ಹೇಳ್ತಾ ಇದ್ದೀನಿ ಮಾರ್ಕೆಟ್ ಕ್ರ್ಯಾಶ್ ಆಗಿದೆ ಕ್ರ್ಯಾಶ್ ಆಗ್ತಾ ಇದೆ ಕ್ರ್ಯಾಶ್ ಆಗ್ತಾ ಇದೆ ಅಂತ ಹೇಳಬೇಡ ಇವತ್ತು ಮಾರ್ಕೆಟ್ ಚೆನ್ನಾಗಿದೆ ಅಂದರೆ ಈಗ ಏನು ಎಲ್ಲರೂ ಏನು ಕೇಳ್ತಾರೆ ಮಾರ್ಕೆಟ್ ಕ್ರ್ಯಾಶ್ ಆಗಬೇಕು ಆವಾಗ ನಾವು ದುಡ್ಡು ಹಾಕ್ತೀನಿ ಅಂತ ಇವಾಗ ಮಾರ್ಕೆಟ್ ನಿಫ್ಟಿ ನೋಡಿದ್ರೆ ಟೆನ್ ಪರ್ಸೆಂಟ್ ಕ್ರ್ಯಾಶ್ ಆಯಿತು ಬ್ಯಾಂಕ್ ನಿಫ್ಟಿ ನೋಡಿದ್ರೆ ಟ್ವೆಂಟಿ ಪರ್ಸೆಂಟ್ ಕ್ರ್ಯಾಶ್ ಆಯಿತು ಕ್ರ್ಯಾಶ್ ಅಲ್ಲ ಕರೆಕ್ಷನ್ ಇದು ಒಳ್ಳೆ ಆಪರ್ಚುನಿಟಿ ಸೊ ಈ ಟೈಮಲ್ಲಿ ಇನ್ವೆಸ್ಟರ್ಸು ಬರ್ತಾರೆ ಸೊ ಡಿ ಐ ಎಸ್ ಇನ್ವೆಸ್ಟ್ಮೆಂಟ್ ಬೈಯಿಂಗ್ ಪ್ಯಾಟರ್ನ್ ನೋಡಿದ್ರೆ ಅವರು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಎಫ್ ಐ ಐ ಸೆಲ್ಲಿಂಗ್ ಬಿಟ್ಬಿಡಿ ಯಾಕೆಂದರೆ ಅದು ಅವರು ಫೆಡ್ ಟ್ಯಾಂಪರಿಂಗ್ಸು ಅವರು ಅಮೌಂಟ್ ರಿಟರ್ನ್ ಯು ಎಸ್ ಫೆಡ್ರಲ್ ಗೌರ್ಮೆಂಟ್ಗೆ ಕೊಡಬೇಕು ಸೊ ಅದಕ್ಕೆ ಅವರು ಪ್ರಾಫಿಟ್ ಬುಕ್ಕಿಂಗ್ ಮಾಡಿಕೊಂಡು ಬೇರೆ ಪ್ಲಾನಿಂಗ್ ಮಾಡ್ತಾರೆ ಇದರಿಂದ ಕ್ಯಾ ಸೆಲ್ ಮಾಡಿಬಿಟ್ಟು ಪ್ರಾಫಿಟ್ ತೊಗೊಂಡು ಆ ಅಮೌಂಟನ್ನು ಐ ಪಿ ಓದಲ್ಲಿ ಹಾಕ್ತಾರೆ ಸೊ ಬರೀ ಎಫ್ ಐ ಐ ಸೆಲ್ಲಿಂಗ್ ನೋಡಿಕೊಂಡು ಶೇರ್ ಮಾರ್ಕೆಟ್ ಕೆಳಗಡೆ ಬಿದ್ದೋಗುತ್ತೆ ಅಂತ ಹೇಳಕ್ಕೂ ಆಗಲ್ಲ ಯಾಕಂದರೆ ಅವರು ಸೆಲ್ ಮಾಡಿ ಆ ಕ್ಯಾಶ್ ಏನು ಮಾಡ್ತಾರೆ ಅದನ್ನು ನಾವು ಥಿಂಕ್ ಮಾಡ್ಕೋಬೇಕು ಅಲ್ವಾ ಸೊ ಬ್ಯಾಂಕ್ ನಿಫ್ಟಿ ನೋಡಿ ನನ್ನ ಲೆವೆಲ್ಸು ಬೆಳಗ್ಗೆ ಫಸ್ಟ್ ಫೈವ್ ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಆಗಿದೆ ಅಲ್ಲಿಂದ ಸ ಫಸ್ಟ್ ಟಾರ್ಗೆಟ್ ಆರಾಮಾಗಿ ನೀವು ಪ್ರಾಫಿಟ್ ಮಾಡಿರ್ಬೋದು ಫಿಫ್ಟಿ ಪಾಯಿಂಟ್ಸ್ ನಿಮಗೆ ಆರಾಮಾಗಿ ಒಂದೇ ಒಂದು ಲಾಟ್ ತೊಗೊಂಡಿದಿರೋ ನೀವು ತೌಸಂಡ್ ರುಪೀಸ್ ಪ್ರಾಫಿಟ್ ಮಾಡಿರ್ಬೋದು ಮತ್ತು ತಿರುಗಾ ಕೆಳಗಡೆ ಬಂದು ಬೈ ಲೆವೆಲ್ಸ್ ಟಚ್ ಅಂದರೆ ನಿಯರ್ ಬೈ ಬಂದು ಮತ್ತೆ ಬೌನ್ಸ್ ಬ್ಯಾಕ್ ಆಗಿದೆ ಸೊ ಲೆವೆಲ್ಸ್ ನೋಡಿಕೊಂಡು ಟ್ರೇಡ್ ಮಾಡಿ ಖಂಡಿತವಾಗಿ ಎಲ್ಲರೂ ಪ್ರಾಫಿಟ್ ಮಾಡ್ಬೋದು ರೀಸನ್ ಏನಕ್ಕೆ ಇವತ್ತು ಮಾರ್ಕೆಟ್ ಕೆಳಗಡೆ ಬಿದ್ದಿಲ್ಲ ಅಂದರೆ ನಿನ್ನೆ ನಾನೇನು ಹೇಳಿದೆ ಜಿ ಎಸ್ ಟಿ ಜಿ ಎಸ್ ಟಿ ಎಲ್ಲ ಜಿ ಡಿ ಪಿ ಜಿ ಡಿ ಪಿ ಬಂದು ಏಯ್ಟ್ ಪಾಯಿಂಟ್ ಫೋರ್ ಚೆನ್ನಾಗಿದೆ ಅಂದರೆ ಎಕ್ಸ್ಪೆಕ್ಟೇಷನ್ ಬಂದು ಏಯ್ಟು ಬಟ್ ಆ್ಯಕ್ಚುಯಲ್ ಬಂದು ಏಯ್ಟ್ ಪಾಯಿಂಟ್ ಫೋರ್ ಮೋರ್ ದೆನ್ ಎಕ್ಸ್ಪೆಕ್ಟೇಷನ್ ವಿಚ್ ಈಸ್ ವೆರಿ ಗುಡ್ ಅದು ಒಂದು ಪಾಸಿಟಿವ್ ನ್ಯೂಸ್ ಇವತ್ತು ಏನಾಗಿದೆ ಇವತ್ತು ನ್ಯೂಸ್ ಬಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡೆಕ್ಸ್ ಚ ರಿಸಲ್ಟ್ ಚೆನ್ನಾಗಿ ಬಂತು ಮತ್ತು ಜಿ ಎಸ್ ಟಿ ಕಲೆಕ್ಷನ್ ಸೆಕೆಂಡ್ ಹೈಯೆಸ್ಟ್ ಫ್ರಮ್ ಜಿ ಎಸ್ ಟಿ ಇಂಪ್ಲಿಮೆಂಟೇಷನ್ ಅಂದರೆ ಜಿ ಎಸ್ ಟಿ ಸ್ಟಾರ್ಟ್ ಆಗಿದ್ದರಿಂದ ಇವತ್ತು ಜಿ ಎಸ್ ಟಿ ಡೇಟಾ ಬಂದು ಹೈ ಸೆಕೆಂಡ್ ಹೈಯೆಸ್ಟು ಅಂದರೆ ಜಿ ಎಸ್ ಟಿ ಕಲೆಕ್ಷನು ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಬಿಸ್ನೆಸ್ ಬಿಸ್ನೆಸ್ ಮಾಡೋರೆಲ್ಲ ಒಳ್ಳೆ ಟ್ಯಾ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಸೊ ಅದು ಒಂದು ಪಾಸಿಟಿವ್ ಶೇರ್ ಮಾರ್ಕೆಟ್ಗೆ ಅದು ಒಂದು ಪಾಸಿಟಿವ್ ಸೊ ಎಲ್ಲ ಪಾಸಿಟಿವ್ ನ್ಯೂಸ್ನೇ ಇದೆ ನೆಗೆಟಿವ್ ಅಂದರೆ ಒಂದೇ ಒಂದು ಒಮಿಕ್ರಾನ್ ಕೋವಿಡ್ ವೇರಿಯಂಟು ಬಟ್ ಅದು ಇನ್ನೂ ಸ್ವಲ್ಪ ಟೈಮ್ ತೊಗೊಳತ್ತೆ ಯಾಕಂದರೆ ಎಷ್ಟು ಕಂಟ್ರಿಯಲ್ಲಿ ಕ ಸ್ಪ್ರೆಡ್ ಆಗತ್ತೆ ಅದೆಲ್ಲ ನಾವು ನೋಡಬೇಕು ಬಟ್ ಮುಂಚೆ ಥರ ಇರಲ್ಲ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಕೋವಿಡ್ ಬಂದು ಫಸ್ಟ್ ಟೈಮ್ ಬಂದಿದ್ದು ಸೊ ಆವಾಗ ನಾವು ರಿಯಾಕ್ಟ್ ಮಾಡೋಕ್ಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಈಗ ನಮ್ಮ ಗೌರ್ಮೆಂಟು ಮತ್ತು ಫಾರ್ಮಾಸ್ಯುಟಿಕಲ್ ಕಂಪನೀಸ್ ಎಲ್ಲ ಎಲ್ಲರೂ ರೆಡಿಯಾಗಿದ್ದಾರೆ ವ್ಯಾಕ್ಸಿನ್ ಇಮಿಡಿಯೇಟಾಗಿ ಡೆವಲಪ್ ಮಾಡಿಬಿಡ್ತಾರೆ ಅಷ್ಟು ಟೈಮ್ ಅಷ್ಟು ಟೈಮ್ ಆಗಲ್ಲ ಅಂದರೆ ಮ್ಯಾ ಹೊಸ ವ್ಯಾಕ್ಸಿನ್ ಕಂಡುಹಿಡಿಯೋಕ್ಕೆ ಸೊ ಅದು ಒಂದು ಪಾಸಿಟಿವ್ ಓಕೆನಾ ಸೊ ನಾವು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಶೇರ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕು ಸೊ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಓಕೆ ಸೊ ನಾಳೆ ಮಾರ್ಕೆಟ್ ಹೆಂಗಿದೆ ಅಂತ ನೋಡೋಣ

ಈ ಟಾರ್ಗೆಟ್ಸು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೈನ್ ಥರನೇ ಆ್ಯಕ್ಟ್ ಆಗುತ್ತೆ ಸೊ ನಾವು ಈ ಲೈನ್ ಡ್ರಾ ಮಾಡಿರೋದು ಮೇಯ್ನ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೈನ್ ಇಲ್ಲಿ ಬಂದು ನೋ ಟ್ರೇಡ್ ಝೋನ್ ಅಂದರೆ ಅಲ್ಲಿ ಜಾಸ್ತಿ ಟ್ರೇಡಿಂಗ್ ಆಗಲ್ಲ ಅದು ಒಂದು ಕ್ಲಾರಿಟಿ ಇರಲ್ಲ ಅದಕ್ಕೋಸ್ಕರ ನಾನು ನೋ ಟ್ರೇಡ್ ಝೋನ್ ಅಂತ ಕೊಡ್ತಾ ಇದ್ದೀನಿ ಸೊ ಅದನ್ನು ಕ್ಲೀನಾಗಿ ಅರ್ಥ ಮಾಡಿಕೊಂಡು ಟ್ರೇಡ್ ಮಾಡಿ ನಿಫ್ಟಿ ಲೆವೆಲ್ಸ್ ಬಂದು ಸೆವೆಂಟೀನ್ ತೌಸಂಡ್ ಟೂ ಫಿಫ್ಟಿ ಬೈ ಅಬೋ ಸೆವೆಂಟೀನ್ ತೌಸಂಡ್ ಟು ಫಿಫ್ಟಿ ಸೆಲ್ ಬಿಲೋ ಸೆವೆಂಟೀನ್ ತೌಸಂಡ್ ಒನ್ ಸೆವೆಂಟಿ ಸೆವೆನ್ ಇನ್ ಬಿಟ್ವೀನ್ ಬಂದು ನೋ ಟ್ರೇಡ್ ಝೋನ್ ಸೊ ಇವತ್ತು ನಿಫ್ಟಿ ಮೇಲ್ ಮೇಲ್ಗಡೆ ಮತ್ತು ಬ್ಯಾಂಕ್ ನಿಫ್ಟಿ ಮೇಲ್ಗಡೆ ಹೋಗಿರೋದು ರೀಸನ್ ಒಂದು ರಿಲಯನ್ಸು ಚೆನ್ನಾಗಿತ್ತು ಎಚ್ ಡಿ ಎಫ್ ಎಫ್ಸಿನೂ ಬೆಳಗ್ಗೆ ಬ ಜಂಪಾಗಿ ಮತ್ತೆ ಸ್ವಲ್ಪ ಸೆಲ್ಲಿಂಗ್ ಆಯಿತು ಬಟ್ ಮತ್ತೆ ಸ್ಟಾ ಅಲ್ಲಿಂದ ತಿರುಗಿ ಮೇಲ್ಗಡೆ ಹೋಯಿತು ಸೇಮ್ ರಿಲಯನ್ಸು ಹಂಗೆ ಆಯಿತು ರಿಲಯನ್ಸ್ ಸ್ಟಾರ್ಟಿಂಗಿಂದ ಗ್ಯಾಪಪ್ಪಲ್ಲಿ ಓಪನ್ ಆಗಿ ಸ್ಟಾರ್ಟಿಂಗಿಂದ ಮೇಲ್ಗಡೆಯೂ ಹೋಯಿತು ಸೊ ಅಪ್ ಟ್ರೆಂಡಲ್ಲೇ ಇತ್ತು ನಿಫ್ಟಿ ಮೇನ್ ಪುಲ್ಲರ್ ಬಂದು ರಿಲಯನ್ಸ್ ಎಚ್ ಡಿ ಎಫ್ ಸಿ ಟಿ ಸಿ ಎಸ್ ಬ್ಯಾಂಕ್ ನಿಫ್ಟಿ ಅಂದರೆ ಆಲ್ ಬ್ಯಾಂಕಿಂಗ್ ಸ್ಟಾಕ್ಸು ಅದರಲ್ಲಿ ಎಚ್ ಡಿ ಎಫ್ ಸಿ ಕೋಟಕ್ ಬ್ಯಾಂಕು ಐ ಸಿ ಸಿ ಅದು ಚೆನ್ನಾಗಿದ್ದರೆ ಬ್ಯಾಂಕ್ ನಿಫ್ಟಿನೂ ಮೇಲ್ಗಡೆ ಹೋಗುತ್ತೆ ಓಕೆ ಸೊ ಇವತ್ತು ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಶೇರ್ ಮಾರ್ಕೆಟ್ ಬಗ್ಗೆ ನಿಮಗೆ ಏನಾದ್ರು ಡೌಟ್ ಇದ್ದರೆ ಈಗ ಶೇರ್ ಮಾರ್ಕೆಟಲ್ಲಿ ನಾವು ಟ್ರೇಡ್ ಮಾಡಬೇಕು ನನಗೇನು ಗೊತ್ತಿಲ್ಲ ಹೆಂಗೆ ಮಾಡಬೇಕು ಅಂದರೆ ನನ್ನ ಯೂಟ್ಯೂಬಲ್ಲಿ ಕಮೆಂಟ್ ಹಾಕಿ ಇಲ್ಲಾಂದರೆ ನನ್ನ ಟೆಲಗ್ರಾಮ್ ಗು ಚಾನಲ್ ಇದೆ ಟೆಲಗ್ರಾಮ್ ಚಾನಲಲ್ಲಿ ಮೆಸೇಜ್ ಹಾಕಿ ನಾವು ಖಂಡಿತವಾಗಿ ರಿಪ್ಲೈ ಮಾಡ್ತೀನಿ ನನ್ನ ಕೋ ಕೋರ್ಸ್ನ ಅಟೆಂಡ್ ಮಾಡಿ ನೀವು ಖಂಡಿತವಾಗಿ ಶೇರ್ ಮಾರ್ಕೆಟಲ್ಲಿ ಪ್ರಾಫಿಟ್ ಮಾಡಬಹುದು ಓಕೆ ಸೋ ಎಲ್ಲರೂ ಪಾಸಿಟಿವ್ ಆಗಿ ಟ್ರೇಡ್ ಮಾಡಿ ನಾಳೆ ಎಲ್ಲರೂ ಪ್ರಾಫಿಟ್ ಮಾ ಮಾಡಬೇಕು ನಾಳೆ ಏನಾಗತ್ತಂತ ನಾಳೆ ವಿಡಿಯೋದಲ್ಲಿ ನೋಡೋಣ ಥ್ಯಾಂಕ್ ಯು